ನಮಸ್ಕಾರ ಸಮ್ಮರ್ ಕ್ಯಾಂಪ್ ಶುರುವಾಗ್ತಾ ಇದೆ 23 ವರ್ಷದಿಂದ ನಾವು ಮಕ್ಕಳಿಗೆ ಎಂಜಾಯ್ ಮಾಡಿಕೊಂಡು ಕಲಿಯೋ ಹಾಗೆ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸಮ್ಮರ್ ಕ್ಯಾಂಪ್ ಅಂದ್ರೆ ಏನು ಬರೀ ಇಂಗ್ಲಿಷ್ ಅಷ್ಟೇ ಅಲ್ಲ ಅದರ ಲ್ಯಾಂಗ್ವೇಜ್ನ ಅವರ ಅಡ್ವಾಂಟೇಜ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಕಮ್ಯುನಿಕೇಷನ್ ಎನ್ಹಾನ್ಸ್ಮೆಂಟ್ ಯಾವ ಥರ ಆಗಬೇಕು ಹಾಗೂ ಪ್ರೊಫೆಷನಲ್ ಬಿಹೇವಿಯರ್ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಡ್ತೀವಿ ಮಕ್ಕಳಿಗೆ ಆಟಿಟ್ಯೂಡ್ ಇಂಪ್ರೂವ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀವಿ ಅವ್ರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲೇಬೇಕು ಯಾಕೆ ಅಂದರೆ ಅವ್ರು ಇಂಗ್ಲೀಷ್ನಲ್ಲಿ ವೀಕ್ ಇದ್ದಾರೆ ಅಂದರೆ ದಟ್ ಮೀನ್ಸ್ ದೇ ಆರ್ ನಾಟ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಅಂತ ಅಲ್ವಾ ಸೊ ನಾವು 23 ವರ್ಷದಿಂದ ಈ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸಮ್ಮರ್ ಕ್ಯಾಂಪ್ಗೆ ಖಂಡಿತ ನಿಮ್ಮ ಮಕ್ಕಳನ್ನ ಕಳಿಸಿ ನಾವು ಬರೀ ಕಮ್ಯುನಿಕೇಷನ್ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಥವಾ ಆ್ಯಟಿಟ್ಯೂಡ್ ಬಗ್ಗೆ ಹೇಳ್ಕೊಡಲ್ಲ ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಾರಲ್ ಫೈಬರ್ ಇದೆ ಮಕ್ಕಳಲ್ಲಿ ಏನಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಹೇಳ್ಕೊಡೋ ಅಷ್ಟು ಒಳ್ಳೆ ರೀತಿಯಲ್ಲಿ ನಾವು ಬೇರೆ ಕಡೆ ಅವ್ರನ್ನ ಅವರ ಜೀವನದಲ್ಲಿ ಅವ್ರಿಗೆ ಆ ಮೌಲ್ಯಗಳು ಬೇರೆ ಕಡೆಯಿಂದ ಬರೋದು ಕಷ್ಟ ಅದನ್ನು ನೀವು ಸ್ಕೂಲಲ್ಲಿ ಕಲಿಬೇಕು ಅಥವಾ ನಮ್ಮ ತಂದೆ ತಾಯಿಗಳು ಹೇಳ್ಕೊಡ್ಬೇಕು ಆದರೆ ಅದನ್ನು ಹೇಳ್ಕೊಡೋ ವಿಧಾನ ಇರುತ್ತೆ ನಾವು ಅವ್ರಿಗೆ ಕತೆಗಳ ಮೂಲಕ ಒಳ್ಳೆ ಒಳ್ಳೆ ಮಾರಲ್ ಆಸ್ಪೆಕ್ಟ್ಸ್ನ ಅವ್ರ ಬಾಯಿಂದ ಅವರೇ ಸರ್ ಇದು ಮಾಡಿದ್ರೆ ಸರಿ ಅದು ಮಾಡಿದ್ರೆ ತಪ್ಪು ಅಂತ ಹೇಳೋ ರೀತಿಯಲ್ಲಿ ನಾವು ಅವ್ರಿಗೆ ಪಾಠದ ಥರ ಮಾಡಲ್ಲ ಆದರೆ ಡಿಸ್ಕಷನ್ ಮಾಡ್ತೀವಿ ಯಾವಾಗಲೂ ಅಷ್ಟೇ ನಾವೇನು ಮರಿತೀವಿ ಅಂದರೆ ಒಂದು ಮಗುನ ನೋಡಿದಾಗ ನಾವು ಅದಕ್ಕೆ ವಿ ಸ್ಟಾರ್ಟ್ ಅಡ್ವೈಸಿಂಗ್ ಆದರೆ ಇನ್ ರಿಯಾಲಿಟಿ ಏನು ಗೊತ್ತಾ ಅವರು ಜೀವನ ನಮಗಿಂತ ಬೇಗ ನೋಡಿದ್ದಾರೆ ಸೊ ಅವರ ಗ್ರಿಪ್ ಇದೆಯಲ್ಲ ಜೀವನದ ಮೇಲೆ ಅದನ್ನು ನಾವು ಕಂಟ್ರೋಲ್ ಮಾಡಬಾರ್ದು ಆದರೆ ಅವರ ಗ್ರಿಪ್ ಇದೆಯಲ್ಲ ಜೀವನದ ಮೇಲೆ ಅದು ಶ್ಯೂರ್ ಆಗಿರಬೇಕು ಅದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟರೆ ಸಾಕು ದೇ ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ನಾವು ಮಕ್ಕಳಿಂದ ಕಲಿಬೇಕು ಈಗಿನ ಕಾಲದಲ್ಲಿ ಸೊ ದೇ ಆರ್ ಇಂಟೆಲಿಜೆಂಟ್ ಅವ್ರ ಇಂಟೆಲಿಜೆನ್ಸ್ನ ನಾವು ಅವರು ಉಪಯೋಗಿಸೋ ಹಂಗೆ ಮಾಡಿದ್ರೆ ಸಾಕು ಇದನ್ನೇ ನಾವು ಸಮ್ಮರ್ ಕ್ಯಾಂಪಲ್ಲಿ ಮಾಡ್ತೀವಿ ಖಂಡಿತ ನಿಮ್ಮ ಮಕ್ಕಳನ್ನ ಕಳಿಸಿ ಐ ಲುಕ್ ಫಾರ್ವರ್ಡ್ ಟು ಇಂಟ್ರಾಕ್ಟಿಂಗ್ ವಿತ್ ದೆಮ್ ಸಮ್ಮರ್ ಕ್ಯಾಂಪ್ನ ನಾನೇ ಕಂಡಕ್ಟ್ ಮಾಡ್ತೀನಿ ನಮ್ಮ ಟೀಚರ್ಸ್ ನನಗೆ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದು ಮಗುನು ನಾವು ಎಸೆಸ್ ಮಾಡ್ತೀವಿ ಒಳ್ಳೆ ರೀತಿ ಅದರ ಲೆವೆಲಲ್ಲಿ ಅದು ಇಂಪ್ರೂವ್ ಮಾಡ್ಕೋಬೇಕು ಆ ರೀತಿ ನಾವು ಮಕ್ಕಳ ಜೊತೆಗೆ ನಾವು ಪಾಠನ ಶೇರ್ ಮಾಡ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಒಂದು ವಿಷಯ ಏನಂದರೆ ಈಗಿನ ಕಾಲದಲ್ಲಿ ಮಕ್ಕಳೇನು ಗೊತ್ತಾ ಅವರಲ್ಲಿ ಎನರ್ಜಿ ಇದೆ ಎಂಥೂಸಿಯಾಸಮ್ ಇದೆ ಆದರೆ ಅದನ್ನು ಅವರು ಲೀಡರ್ಶಿಪ್ ಕ್ವಾಲಿಟೀಸ್ ಅರ್ಥ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡಿದರೆ ಖಂಡಿತ ಹೇಳ್ತೀನಿ ಕೇಳಿ ದೇ ವಿಲ್ ಬಿ ಅವರ್ ಲೀಡರ್ಸ್ ಅಲ್ವಾ ದೇ ವಿಲ್ ನಮಗೆ ಒಂದು ಮಾದರಿ ಥರ ಇರ್ತಾರೆ ಅದನ್ನು ನಾವು ಸಮ್ಮರ್ ಕ್ಯಾಂಪಲ್ಲಿ ಖಂಡಿತ ಇನ್ಕಾರ್ಪೊರೇಟ್ ಮಾಡ್ತೀವಿ ಅವರ ಎಕ್ಸಿಸ್ಟಿಂಗ್ ಮಕ್ಕಳ ಎಕ್ಸಿಸ್ಟಿಂಗ್ ಲೀಡರ್ಶಿಪ್ ಕ್ವಾಲಿಟೀಸ್ ನಾವು ಫೈನ್ ಟ್ಯೂನ್ ಮಾಡೇ ಮಾಡ್ತೀವಿ ಸೊ ಮಕ್ಕಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಲ್ವಾ ಆದರೆ ಅದು ಹಿಡನ್ ಆಗಿರುತ್ತೆ ಕೆಲವು ಸತಿ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ನಾವೇನು ಮಾಡ್ತೀವಿ ಅದನ್ನು ಫೈನ್ ಟ್ಯೂನ್ ಮಾಡಿಬಿಟ್ಟು ಅದನ್ನು ಆಚೆ ತರ್ತೀವಿ ಆ ಒಂದು ಮಾಡ್ಯೂಲ್ ಕೂಡ ನಾವು ಸಮ್ಮರ್ ಕ್ಯಾಂಪಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ದೇ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಬೋಲ್ಡ್ ಕರೇಜಿಯಸ್ ಆ್ಯಂಡ್ ಕಾನ್ಫಿಡೆಂಟ್ ಅಲ್ವಾ ಅದನ್ನು ಕೂಡ ನಾವು ಸಮ್ಮರ್ ಕ್ಯಾಂಪಲ್ಲಿ ಹೇಳ್ಕೊಡ್ತೀವಿ ನಗರ್ ಮತ್ತು ಮಲ್ಲೇಶ್ವರಮ್ಮಲ್ಲಿ ನಾವು ಬಹಳ ಕಮ್ಮಿ ಜನನ ತೊಗೊಳ್ತಾ ಇದ್ದೀವಿ ಸೊ ಜಾಸ್ತಿ ನಾವು ಅಡ್ಮಿಷನ್ಸ್ ಮಾಡ್ಕೊಳ್ತಾ ಇಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಮುಂಚೆನೇ ಅವರು ಅಡ್ಮಿಷನ್ ತೊಗೊಳ್ತಾರೆ 25ನೇ ತಾರೀಕು ಮಾರ್ಚ್ ಒಳಗಡೆ ನೀವು ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ಬರೀ 9,000 ರುಪೀಸ್ ಆಗುತ್ತೆ 3 ಗಂಟೆ ಕ್ಯಾಂಪು ಇದರ ನೀವು 10 o'clock ಟು 1 o'clock ಬರ್ಬೋದು ಇಲ್ಲ ಅಂದರೆ 2:30 ಟು 5:30 ಬರ್ಬೋದು ಸೊ ನಿಮಗೆ 25ನೇ ತಾರೀಕು ಒಳಗಡೆ ಬರೀ 9,000 ಆಗುತ್ತೆ 1 month ಕೋರ್ಸು 15th April ಟು 15th May ಇಲ್ಲ ಅಂದರೆ ನೀವು ಆಮೇಲೂ ಬಂದು ಅಡ್ಮಿಷನ್ ತೊಗೋಬೋದು ಆವಾಗ ನಿಮಗೆ 12,000 ರುಪೀಸ್ ಆಗುತ್ತೆ ಕ್ಯಾಂಪ್ ಆ್ಯಕ್ಚುಲಿ ಇರೋದು 12,000 ರುಪೀಸ್ಗೆ ಬಟ್ ನಾವು ಬೇಗ ಅಡ್ಮಿಷನ್ ಮಾಡಿಕೊಂಡವ್ರಿಗೆ ನಾವು 3,000 ರುಪೀಸ್ ಆಫ್ ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಈ ಕ್ಯಾಂಪ್ಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಹುಡುಗರು ಹುಡುಗಿರು 4th standard 5th standard ಟಿಲ್ ಸೆಕೆಂಡ್ PUC ಬರ್ತಾರೆ ಎಲ್ಲರೂ ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ನಗ್ನಗ್ತಾ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ಅವರ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಮಜಾ ಏನಂದರೆ ಇಷ್ಟೇ ಅಲ್ಲ ನೀವು ನಿಮ್ಮ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಹಾಗಂದರೆ ನೀವು 8th ನೈನ್ತ್ಗೆ ಹೋಗ್ತೀರಾ 4th ಫಿಫ್ತ್ಗೆ ಹೋಗ್ತೀರಾ ಅಥವಾ 1st PUC ಸೆಕೆಂಡ್ PUC ಹೋಗ್ತೀರಲ್ಲ
ನೆಕ್ಸ್ಟ್ ಇಯರು ನಿಮ್ಗೆ ಸುಲಭವಾಗಿ ಓದೋದು ಹೆಂಗೆ, ಎಕ್ಸಾಮಿನೇಷನ್ ಟ್ರಿಕ್ಸ್ ಹೇಳ್ಕೊಡ್ತೀವಿ, ಕಾನ್ಸಂಟ್ರೇಷನ್ ಮೆಮರಿ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ಇದೆಲ್ಲವುದನ್ನು ಮಾಡ್ತೀವಿ. ಆದರೆ ಮೇನ್ ಫೋಕಸ್ಸು ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಿದ್ರೇ ನಿಮಗೆ ನಾಳೆ ಜಾಬಲ್ಲಿ, ಕೆರಿಯರಲ್ಲಿ, ಹಾಗೂ ನಿಮ್ಮ ಪರ್ಸನಲ್ ಲೈಫಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗೋದು. ಇಂಗ್ಲೀಷ್ ಇಸ್ ನಾಟ್ ಜಸ್ಟ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಪ್ರೊಫಿಷಿಯನ್ಸಿ ಟು ಸೂಟ್ ಯುವರ್ ಪ್ರೊಫೆಷ್ನಲ್ ಸೆಲ್ಫ್, ಬಟ್ ಇಟ್ ಇಸ್ ಅ ಲೈಫ್ ಸ್ಕಿಲ್. ನಿಮ್ಮ ಪರ್ಸನಲ್ ಇಂಪ್ರೂವ್ಮೆಂಟ್ಗೆ ಇಂಗ್ಲೀಷ್ ಅತ್ಯಗತ್ಯ ಅಲ್ವಾ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಅ ಲಾಟ್ ಆಫ್ ಎಂಥೂಸಿಯಾಸ್ಟಿಕ್ ಯಂಗ್ ಚಿಲ್ಡ್ರನ್ ಫಾರ್ ಅವರ್ ಸಮ್ಮರ್ ಕ್ಯಾಂಪ್. ನಿಮಗೇನೇ ಸಮ್ಮರ್ ಕ್ಯಾಂಪ್ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕು ಅಂದರೆ ನನಗೆ ಫೋನ್ ಮಾಡಿ. ಮೈ ನಂಬರ್ ಇಸ್ 9900240009. ನನಗೆ ಫೋನ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಸಮ್ಮರ್ ಕ್ಯಾಂಪ್ಗೆ ಬನ್ನಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇರಿ. ವರ್ಷ ಪೂರ್ತಿ ಕ್ಲಾಸಲ್ಲಿ ಕೂತಾಯ್ತು, ಈಗ ಎಂಜಾಯ್ ಮಾಡೋಣ.